ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗೂ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬ ರುಚಿಯಾಗಿರುತ್ತೆ ನಾನು ಯಾವುದೇ ಒಂದು ಮೊಸರನ್ನು ಯೂಸ್ ಮಾಡಿಲ್ಲ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಒಂದು ಪಾತ್ರೆಯಲ್ಲಿ ನಾನು ಒಂದು ಟೆನ್ ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಚಕ್ಕೆ ಸೋಂಪು ಕಾಳು ಮೂರು ಲವಂಗ ಒಂದು ಏಲಕ್ಕಿನ ಇದ್ದೀನಿ ನೆಕ್ಸ್ಟು ನಾನು ಒಂದು ಕಟ್ಟು ಪುದೀನವನ್ನು ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಪುದೀನ ಅದು ಕಂಪ್ಲೀಟ್ ಹಸಿ ಸ್ಮೆಲ್ಲು ಹೋಗಬೇಕು ಪುದೀನ ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಪುದೀನ ನೆಕ್ಸ್ಟ್ ನಾವು ಅದಕ್ಕೆ ಒಂದು ಅವಣಿಯನ್ನು ನಾಲ್ಕು ಮೆಣಸಿನಕಾಯನ್ನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ವಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಿಯನ್ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನು ಆ್ಯಡ್ ಮಾಡಬೇಕು ಈ ನೆಕ್ಸ್ಟು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಆನಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ವಿಡಿಯೋದಲ್ಲಿ ನೀಟಾಗಿ ಕಾಣ್ತಾ ಇಲ್ಲ ಬಟ್ಟು ಚೇಂಜ್ ಆಗಿದೆ ಕಲರು ಸೊ ಆ ಟೈಮಲ್ಲಿ ನಾವು ಮೂರು ಟೊಮೊಟೊನ ಹೆಚ್ಚಿಟ್ಕೊಂಡಿರೋ ಹಾಕ್ಕೊಳ್ಬೇಕು ಉಪ್ಪಾಕಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು ಈ ಒಂದು ವಿಡಿಯೋದಲ್ಲಿ ಟೊಮೊಟೊ ಇನ್ನೂ ನೀಟಾಗಿ ಫ್ರೈ ಆಗಿಲ್ಲ ಅದಕ್ಕೆ ಲಿಟ್ ಕ್ಲೋಸ್ ಮಾಡಿ ಇನ್ನೂ ಬೇಯೋದಕ್ಕೆ ಬಿಡಬೇಕು ನೋಡಿ ಇದೀಗ ಟೊಮೊಟೊ ಕಂಪ್ಲೀಟ್ ಬೆಂದಿದೆ ಈ ಟೈಮಲ್ಲಿ ನಾವು ಒಂದು ಕಾಲು ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಆ್ಯಡ್ ಮಾಡಬೇಕು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಬಿರಿಯಾನಿ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಇದಿಷ್ಟು ಆ್ಯಡ್ ಮಾಡಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಬೇಕಿದ್ರೆ ಧನಿಯಾ ಪೌಡ್ರು ಸ್ಕಿಪ್ ಮಾಡ್ಬೋದು ಎಲ್ಲ ಮಸಾಲ ಹಾಕಿದ ಮೇಲೆ ಒಂದು ಮೂವತ್ತು ಸೆಕೆಂಡ್ ಬೇಯಿಸ್ಕೊಳ್ಬೇಕು ನೆಕ್ಸ್ಟು ನಾವು ಅದಕ್ಕೆ ಬಾಯ್ಲ್ಡ್ ಎಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾವಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒನ್ ಅವರು ಅದನ್ನು ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ ಆ ಲೋಟದಲ್ಲಿ ಮೂರುವರೆ ಲೋಟ ಅಕ್ಕಿನ ತಗೊಂಡಿದ್ದೆ ಮೂರುವರೆ ಲೋಟ ಅಕ್ಕಿ ತಗೊಂಡ್ರೆ ನಾವು ಇಲ್ಲಿ ಏಳು ಲೋಟ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿನ ನಾವು ನೆನೆಸಿಟ್ಕೊಂಡು ಮಾಡಿದರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಉದುರುದುರಾಗಿ ಬರುತ್ತೆ ಬಿರಿಯಾನಿ ನಾನಿಲ್ಲಿ ಯಾವುದೇ ಒಂದು ಮೊಸರನ್ನ ಆ್ಯಡ್ ಮಾಡಿಲ್ಲ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ನೀರನ್ನು ಆ್ಯಡ್ ಮಾಡಿದ ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಳ್ಳುಪ್ಪು ಟೇಸ್ಟು ಸ್ವಲ್ಪ ಅರಿಶಿಣದ ಪೌಡರು ಈ ಟೈಮಲ್ಲಿ ನಾನು ಒಂದು ನಿಂಬೆ ಹಣ್ಣನ್ನು ಕಂಪ್ಲೀಟ್ನ ಆ್ಯಡ್ ಇದ್ದೀನಿ ಕಂಪ್ಲೀಟಾಗಿ ಯಾಕಂದರೆ ನಾನು ಇಲ್ಲಿ ಮೊಸರು ಹಾಕಿಲ್ಲ ಸೊ ಅದಕ್ಕೋಸ್ಕರ ಈಗ ಲಿಟ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ದೆ ನೋಡಿ ಸೊ ಇದಿನ್ನೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಈ ಟೈಮಲ್ಲಿ ನಾವು ಒತ್ತಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಮಿಕ್ಸ್ ಮಾಡೋ ಟೈಮಲ್ಲಿ ಮಿಡಲಲ್ಲಿ ನಾವು ಸೌಟ್ನ ಹಾಕಬಾರ್ದು ಯಾಕಂದರೆ ಅನ್ನ ಎಲ್ಲ ನೀಟಾಗಿ ಎಲ್ಲ ತುಂಡಾಗ್ಬಿಡುತ್ತೆ ಅದಕ್ಕೋಸ್ಕರ ಸೈಡಿಂದ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಟೈಮಲ್ಲಿ ಕಂಪ್ಲೀಟ್ ಬಿರಿಯಾನಿ ರೆಡಿಯಾಗಿದೆ ಸೊ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀವಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಒಂದು ನಿಮಿಷ ಬಿಟ್ಟರೆ ಬಿರಿಯಾನಿ ರೆಡಿಯಾಗುತ್ತೆ ಸರ್ವ್ ಮಾಡೋದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು